ರೆಬಲ್ ಶಾಸಕ ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಟಫ್ ನಡೆ, ದೆಹಲಿಗೆ ಬುಲಾವ್. ಈ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಕೃಷಿ ಸಿರಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಹೆಚ್ಚೆಚ್ಚು ಲೈಕ್ಗಳನ್ನು ಮಾಡಿ. ಬಿಜೆಪಿಯ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಸೀಬು ಕೈಕೊಟ್ಟಿರುವ ಲಕ್ಷಣಗಳು ಗೋಚರವಾಗ್ತಿದೆ. ಪಕ್ಷದ ಶಿಸ್ತು ಮೀರಿದ ಯತ್ನಾಳ್ ವಿಚಾರದಲ್ಲಿ ಕೊನೆಗೂ ಹೈಕಮಾಂಡ್ ಗಡುಸಾಗಿರುವ ಸುಳಿವು ಸಿಕ್ಕಿದೆ. ಮೊನ್ನೆಯಷ್ಟೇ ವಿಜಯಪುರಕ್ಕೆ ಆಗಮಿಸಿದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಯತ್ನಾಳ್ ಅವರಿಗೆ ತವರು ಜಿಲ್ಲೆಯಲ್ಲೇ ಮೊದಲು ಬಿಸಿ ಮುಟ್ಟಿಸಿದ್ದಾರೆ. ನಡ್ಡಾ ಕೊಟ್ಟ ಫಸ್ಟ್ ಶಾಕ್ಗೆ ಯತ್ನಾಳ್ ಟೀಮ್ನಲ್ಲಿ ಆತಂಕ ಮನೆ ಮಾಡಿದರೆ ವಿರೋಧಿ ಟೀಮ್ನಲ್ಲಿ ಖುಷಿ ಹೆಚ್ಚಾಗಿದೆ. ವಿಜಯಪುರದ ಸಿಂದಗಿ ನಾಗ್ಟಾಂಗ್ ಕ್ಷೇತ್ರಗಳಲ್ಲಿ ನಡೆದ ಬಿಜೆಪಿಯ ವಿಜಯ ಸಂಕಲ್ಪ ಕಾರ್ಯಕ್ರಮಕ್ಕೆ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ಗೆ ಎಂಟ್ರಿ ಇರಲಿಲ್ಲ. ವಿಜಯಪುರದ ಶಾಸಕರಿಗೆ ಅವರು ತವರು ಜಿಲ್ಲೆಯ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಧಿಸಿದ್ದು ಬೇರ್ಯಾರೂ ಅಲ್ಲ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರೇ ಎಂದು ಬಿಜೆಪಿ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಕೇಂದ್ರದ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಯತ್ನಾಳ್ ಜೊತೆ ಒಂದೇ ವೇದಿಕೆಯಲ್ಲಿ ಗುರುತಿಸಿಕೊಳ್ಳಲು ಹಿಂಜರಿದರು ಎನ್ನಲಾಗಿದೆ. ನೋಟಿಸ್ ಪಡೆದ ಶಾಸಕನ ಜೊತೆ ವೇದಿಕೆ ಹಂಚಿಕೊಳ್ಳಲ್ಲ ಅಂದ್ರಂತೆ ಬಿಜೆಪಿಯ ನಡ್ಡಾ. ಹೀಗಾಗಿಯೇ ವಿಜಯಪುರದ ಕಾರ್ಯಕ್ರಮಕ್ಕೆ ಯತ್ನಾಳ್ ಬರದಂತೆ ನಿರ್ಬಂಧ ವಿಧಿಸಲಾಯಿತು. ಈ ಮೂಲಕ ಯತ್ನಾಳ್ ಅವರಿಗೆ ಜೆ ಪಿ ನಡ್ಡಾ ಖಡಕ್ ವಾರ್ನಿಂಗ್ ರವಾನಿಸಿದ್ದಾರೆ. ನಿರ್ಬಂಧ ಮೂಲಕ ಅಶಿಸ್ತು ತೋರಿದರೆ ಸಹಿಸಲ್ಲ ಎಂಬ ಸಂದೇಶ ನೀಡಿದ್ದಾರೆ ಎನ್ನಲಾಗಿದೆ. ಯತ್ನಾಳ್ ವಿಚಾರದಲ್ಲಿ ಜೆ ಪಿ ನಡ್ಡಾ ಅವರು ಸಾಕಷ್ಟು ಯೋಚಿಸಿಯೇ ನಡೆದುಕೊಂಡಿರುವ ಸಾಧ್ಯತೆ ಇದೆ. ವಿಪಕ್ಷಗಳ ಟೀಕೆಗೂ ಗುರಿಯಾಗದಿರಲು ನಡ್ಡಾ ಎಚ್ಚರಿಕೆ ನಡೆ ಅನುಸರಿಸಿದ್ದಾರೆ. ಜೆ ಪಿ ನಡ್ಡಾ ಅವರ ಈ ನಡೆಯಿಂದ ಒಂದು ಕಡೆ ಯತ್ನಾಳ್ ವಿರೋಧಿಗಳಿಗೆ ದಿಲ್ ಖುಷಿಯಾಗಿದ್ದರೆ ಇನ್ನೊಂದು ಕಡೆ ಖುದ್ದು ಯತ್ನಾಳ್ ಮತ್ತು ಟೀಮ್ ವಿಚಲಿತರಾಗಿದ್ದಾರಂತೆ. ಈ ವಾರವೇ ದೆಹಲಿಗೆ ಬರುವಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಮುಜುಗುರದ ಕೀಳು ಮಟ್ಟದ ಹೇಳಿಕೆಗಳಿಗೆ ಖುದ್ದು ಬಂದು ವಿವರಣೆ ಕೊಡುವಂತೆ ವರಿಷ್ಠರು ತಾಕೀತು ಮಾಡಿದ್ದಾರೆ. ಈಗಾಗಲೇ ಕಳೆದ ವಾರ ಶಾಸಕ ಯತ್ನಾಳ್ಗೆ ಕೇಂದ್ರದ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ನೋಟಿಸ್ನಲ್ಲಿ ಖುದ್ದು ಹಾಜರಾಗಿ ವಿವರಣೆ ಕೊಡುವಂತೆ ಸೂಚಿಸಲಾಗಿದೆ ಎನ್ನಲಾಗಿದೆ. ಹೀಗಾಗಿಯೇ ದೆಹಲಿಗೆ ಯತ್ನಾಳ್ ಹೋಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ದೆಹಲಿಯಲ್ಲಿ ಯತ್ನಾಳ್ಗೆ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾರಾ, ಪನಿಷ್ಮೆಂಟ್ ಕೊಡ್ತಾರಾ ಅನ್ನೋದು ಸ್ಪಷ್ಟವಿಲ್ಲ. ಆದರೆ ಕೊನೆಗೂ ಈ ರೀತಿ ಟಪ್ ನಡೆಯನ್ನು ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಪ್ರದರ್ಶನ ಮಾಡಿರೋದು ಅಚ್ಚರಿಯೇ ಸರಿ. ಒಟ್ಟಿನಲ್ಲಿ ಶಾಸಕ ಯತ್ನಾಳ್ ಅವರು ದೆಹಲಿ ಭೇಟಿ ಮತ್ತು ಅದರ ಫಲಿತಾಂಶ ಸಾಕಷ್ಟು ಕುತೂಹಲ ಮೂಡಿಸಿದೆ.